ತಾವು ಹೇಳ್ದಂಗೆ ಸೈಬರ್ ಕ್ರೈಮ್ನಲ್ಲಿ ನಂಬರ್ಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನಾವು ಇನ್ನೊಂದು ಮ್ಯಾಕ್ಸಿಮಮ್ ಒಂದು ವಾರದಲ್ಲಿ ವಿ ಹ್ಯಾವ್ ಪ್ಲ್ಯಾನ್ಡ್ ಇಟ್, ಅದಕ್ಕೆ ಒಂದು ಅವೇರ್ನೆಸ್ ಸ್ವಲ್ಪ ವೀಡಿಯೋಸ್ ಮಾಡಿ ಎಲ್ಲರಿಗೂ ಕಳಿಸೋ ಒಂದು ನಿಟ್ಟಿನಲ್ಲಿ ರೆಡಿ ಮಾಡ್ತಾ ಇದ್ದೀವಿ. ಪ್ರಾಬ್ಲಿ 7 to 10 ಡೇಸ್ನಲ್ಲಿ ನಿಮಗೆಲ್ಲ ಶೇರ್ ಮಾಡ್ತೀವಿ, ಸ್ವಲ್ಪ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಶೇರ್ ಮಾಡೋವಂಥದ್ದು, ಯಾವ ಟೈಪ್ ಆಫ್ ಸೈಬರ್ ಕ್ರೈಮ್ ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ, ಆ್ಯಂಡ್ ಎಲ್ಲೋ ಕೂತ್ಕೊಂಡು ಅವರು ತುಂಬ ನಂಬಿಕೆ ಬರೋ ಥರ ಮಾತಾಡಿ ಸೈಬರ್ ಕ್ರೈಮ್ನ ಮಾಡ್ತಾ ಇದ್ದಾರೆ. ಲೈಕ್ ಫೋನ್ ಮಾಡ್ತಾರೆ ಫಸ್ಟ್ ಟೈಮೇ, ಈಗ ಮುಂಚೆ ಎಲ್ಲ ಏನು ಮಾಡ್ತಿದ್ರು, ಓ ಟಿ ಪಿ ಕೇಳಿದ್ರೆ ಡೌಟ್ ಬರುತ್ತೆ, ಈಗ ಯಾರು ಓ ಟಿ ಪಿ ಕೊಡ್ತಾ ಇಲ್ಲ, ನೀವು ಓ ಟಿ ಪಿ ಕೇಳಿದ್ರೆ ಯಾರು ಕೊಡಲ್ಲ ಅಂತ ಹೇಳಿ ಅವ್ರಿಗೆ ಬೇರೆ ಥರ ಮಾಡ್ತಾ ಇದ್ದಾರೆ. ನೋಡಿ ನೀವು ಇದ್ರ ಬಗ್ಗೆ ರಿವ್ಯೂ ಬರೀರಿ, ನೀವು ರಿವ್ಯೂ ಬರೆದ ತಕ್ಷಣ ನಿಮಗೆ ಅಮೌಂಟ್ ಬರುತ್ತೆ. ಈಗ ತುಂಬ ಜಾಸ್ತಿ ಆಗಿರೋದು ಇತ್ತೀಚೆಗೆ ಆ ಕೇಸೆ, ಏನು ನಿಮಗೆ ಒಂದು ಮೆಸೇಜ್ ಬರುತ್ತೆ, ನೀವು ರಿವ್ಯೂ ಬರೆದ್ರೆ ನೀವು ಇಷ್ಟಿಷ್ಟು ದಿನಕ್ಕೆ ಇಷ್ಟು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಹೋಟೆಲ್ದು ಒಂದಷ್ಟು ಫೋಟೋಸ್ ಕಳಿಸ್ತಾರೆ, ನೀವು ರಿವ್ಯೂ ಬರೀಬೇಕು, ಅದಕ್ಕೆ ಸ್ಮಾಲ್ ರಿವ್ಯೂ ಬರೆದ ತಕ್ಷಣ ನಿಮ್ಮ ಅಕೌಂಟಿಗೆ 1000 ರೂಪಾಯಿ ಹಾಕ್ತಾರೆ. ನಿಮ್ಮ ಕಡೆಯಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅವರು, 1000 ರೂಪಾಯಿ ಹಾಕ್ತಾರೆ. ಅದು ಎಷ್ಟೊಂದು ಜನ ಎಷ್ಟು ತುಂಬ ಸಿಂಪಲ್ ಇದೆಯಲ್ಲ, 3 ಫೋಟೋ ಅವ್ರು ಕಳಿಸಿದ್ರು, ನಾನು ಒಂದು ರಿವ್ಯೂ ಬರೆದೆ ಅದಕ್ಕೆ 1000 ರೂಪಾಯಿ ಬಂತು ಅಂತ. ನೆಕ್ಸ್ಟ್ 2 ರಿವ್ಯೂ ಬರೀತಾರೆ, 2000 ಹಾಕ್ತಾರೆ. ಆಮೇಲೆ ಅವ್ರಿಗೆ ಹೇಳ್ತಾರೆ, ನೋಡಿ ನೀವು ಇದನ್ನು ಇದರಲ್ಲಿ ಇನ್ವಾಲ್ವ್ ಆದರೆ, ನಮ್ಮ ಜೊತೆ ಟೈಅಪ್ ಆದರೆ ನೀವು ಪರ್ ಡೇ ಎಷ್ಟು ರಿವ್ಯೂ ಬರೀತಾರೋ ಅಷ್ಟು ನಿಮಗೆ ಬೆಟರ್ ಇನ್ಕಮ್ ಬರುತ್ತೆ ಅಂತ ಹೇಳಿಬಿಟ್ಟು, ಅದಕ್ಕೆ ನೀವು ನಮ್ಮ ಜೊತೆ ಪಾರ್ಟ್ನರ್ ಥರ ಆದರೆ ನೀವಿಷ್ಟು ಅಮೌಂಟ್ ಡೆಪಾಸಿಟ್ ಮಾಡಬೇಕು. ಆಮೇಲೆ ನೀವು ಪ್ರತಿ ರಿವ್ಯೂಸು ನೀವು ಬರೆದ್ರು ಬೇರೆಯವ್ರು ಬರ್ಸಿದ್ರು ಕೂಡ ನಿಮಗೆ ಅಮೌಂಟ್ ಬರ್ತಾ ಇರುತ್ತೆ ಅಂತ ಹಿಂಗೆ ಹೇಳ್ತಾರೆ. ಸ್ವಲ್ಪ ಅಮೌಂಟ್ ಹಾಕ್ಕೊಂತಾರೆ, ಫಸ್ಟ್ ಟೈಮ್ ನಂಬಿಕೆ ಬರೋ ಥರ ಅವ್ರು 10,000 ಹಾಕಿದ್ರೆ ಇವ್ರಿಗೆ 20 ಬರುತ್ತೆ. ಅದಾದಮೇಲೆ ಶುರು ಮಾಡ್ತಾರೆ ದಂಧೆ, 100,000 ರೂಪಾಯಿ ಹಾಕಿಸ್ಕೊಳ್ತಾರೆ, 5-6 ಲಕ್ಷ ಹಂಗೆ ಹಾಕಿಸ್ಕೊಳ್ತಾರೆ. ಆಮೇಲೆ ಆ ಫೋನ್ ಏನು ಇವ್ರಿಗೆ ಕಾಂಟ್ಯಾಕ್ಟ್ನಲ್ಲಿರುತ್ತೆ ಆ ಫೋನ್ಗೆ ಸಿಮ್ ತೆಗೆದು ಬಿಸಾಕ್ತಾರೆ. ಈ ಥರ ಆಗುವಂಥದ್ದು. ಸಿಮಿಲರ್ಲಿ ಇನ್ನೊಂದು ಟೈಪ್ ಆಫ್ ಫ್ರಾಡು, ಈ ಥರ ನಂಬಿಕೆ ಹುಟ್ಟಿಸಿ ಇನ್ನೊಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಥರ, ಶೇರ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸೊ ಅವ್ರದ್ದು ವೆಬ್ಸೈಟ್ ಕ್ರಿಯೇಟ್ ಮಾಡಿರ್ತಾರೆ, ನೀವು ಇದ್ರ ಮೇಲೆ ಹೋಗಿ ನೋಡಿದ್ರೆ ಎಕ್ಸಾಕ್ಟ್ಲಿ ನೀವು ಹೇಗೆ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ವೆಬ್ಸೈಟ್ ಕಾಣುತ್ತೆ ಅದೇ ಥರ ಕಾಣುತ್ತೆ, ನಿಮಗೆಲ್ಲ ಶೇರ್ಸ್ದು ವ್ಯಾಲ್ಯೂ ಬರ್ತಾ ಇರುತ್ತೆ. ಇದು ನೀವು ಇನ್ವೆಸ್ಟ್ ಮಾಡಿ ನಿಮಗೆ ಕ್ವಿಕ್ಕಾಗಿ ನಾವು ರೆಕಮೆಂಡ್ ಮಾಡ್ತೀವಿ ಡಬಲ್ ಆಗ್ತಾ ಇರುತ್ತೆ ಅಂತ. ಫಸ್ಟಲ್ಲಿ ಸ್ಮಾಲ್ ಅಮೌಂಟಲ್ಲಿ ಟ್ರೈ ಮಾಡಬೇಕು ನೋಡಿ ಅಂತ ಹೇಳಿ ಅವ್ರು ಮಾಡಿದ ತಕ್ಷಣ ನಿಜವಾಗಲೇ ಡಬಲ್ ಆಗುತ್ತೆ, ಅಲ್ಲಿ ಶೇರ್ ಪ್ರೈಸ್ ಜಾಸ್ತಿ ಆದಂಗೆ ತೋರ್ಸೋದು, ನೋಡಿ ನಾವು ಈ ಪರ್ಟಿಕ್ಯುಲರ್ ಶೇರ್ನಲ್ಲಿ ನಿಮ್ಮ ಅಮೌಂಟ್ ಇನ್ವೆಸ್ಟ್ ಮಾಡಿದ್ವಿ ಡಬಲ್ ಆಗಿದೆ ಅಂತ ಎಲ್ಲ ಹೇಳ್ತಾರೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದರಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೆ ಚೀಟ್ ಮಾಡ್ತೀವಿ. ಸೊ ಈ ಥರ ಸಾಕಷ್ಟು ಕೆಲವಿದೆ, ಇದ್ರ ಬಗ್ಗೆ ನಾವು ಅವೇರ್ನೆಸ್ ವಿಡಿಯೋ ಮಾಡಿ ಕೂಡ ಎಲ್ಲ ಕಡೆ ಶೇರ್ ಮಾಡಬೇಕು ಅಂತ ಈಗ ಆಲ್ರೆಡಿ ಅಂದ್ಕೊಂಡು ಎಲೆಕ್ಷನ್ ಆದಮೇಲೆ ಈಗ ರೆಡಿ ಮಾಡ್ತಾ ಇದ್ದೀವಿ, ಅದನ್ನು ಬೇಗನೆ ಶೇರ್ ಮಾಡ್ತೀವಿ, ರೆಡಿ ಮಾಡ್ತಿದ್ದೀವಿ. ಸೊ ಸೈಬರ್ ಕ್ರೈಮ್ನಲ್ಲಿ ತುಂಬ ಅವೇರ್ನೆಸ್ ಬೇಕಾಗಿದೆ, ಯಾಕೆಂದರೆ ಜನ ತುಂಬ ಜನ ಈಗ ಮನೆ ಕಳ್ತನಗಳಿಗಿಂತ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಮನೆ ಕಳ್ತನದಲ್ಲಿ ನಿಮಗೆ ಕ್ಲೂ ಕೆಲವು ಎಲ್ಲ ಸಿಗತ್ತೆ, ಬಟ್ ಸೈಬರ್ ಕ್ರೈಮ್ ಇಲ್ಲಿ ಸಂಬಂಧನೇ ಇರಲ್ಲ, ಅವ್ರು ಈ ರಾಜ್ಯದಲ್ಲೇ ಇರಲ್ಲ. ನನಗೆ ಗೊತ್ತಿದ್ದಂಗೆ ಪೊಲೀಸ್ ಥರ ಹ್ಯಾಕ್ ಯಾವುದೂ ಇಲ್ಲ. ಇನ್ನೊಂದು ನೀವು ಹೇಳ್ತಿರೋದು ಯಾವುದು ಅಂತ ನನಗೆ ಅನ್ನಿಸ್ತಿದೆ, ಇಸ್ ದಟ್ ಕಾಲ್ ಬರುತ್ತೆ, ಆಮೇಲೆ ಅವ್ರು ಹೇಳ್ತಾರೆ ನಿಮ್ಮದು ಯಾವುದೋ ಒಂದು ಏರ್ಪೋರ್ಟಲ್ಲಿ ಸಿಗಾಕೊಂಡಿದೆ ಏನೋ ನಿಮ್ಮದೊಂದು ಕನ್ಸೈನ್ಮೆಂಟು, ಅದರಲ್ಲಿ ಡ್ರಗ್ಸ್ ಕಂಡು ಬಂದಿದೆ ಅಂತ. ಇವ್ರು ಹೇಳ್ತಾರೆ ನಮ್ದು ಯಾವುದೂ ಇಲ್ಲ ಅಂತ ಹೇಳಿ ಅವ್ರು 1 ನಿಮಿಷ ವೀಡಿಯೋ ಕಾಲ್ ತೆಗೀರಿ ಅಂತ ಹೇಳ್ತಾರೆ. ಆ ವೀಡಿಯೋಲ್ಲಿ ನೋಡಿದ್ರೆ ಪ್ರಾಪರ್ ಪೊಲೀಸ್ ಸೆಟಪ್ ಒಂದಿರುತ್ತೆ, ಆ ಪೊಲೀಸ್ ಸೆಟಪ್ನಲ್ಲಿ ಒಂದು ಕಡೆ ಯಾರನ್ನೋ ಇದು ಒಂದು ಜೈಲ್ ಥರ ಎಲ್ಲ ತೋರಿಸ್ತಾರೆ ಒಬ್ಬನ್ನ ಬಂಧಿಸಿರೋದು, ಇನ್ನೊಂದು ಕಡೆ ನಾವು ಮುಂಬೈ ಸೈಬರ್ ಪೊಲೀಸ್ ಅಂತ ಹೇಳ್ತಾರೆ, ಈಗ ವೆರಿ ರೀಸೆಂಟಾಗಿ ಆಗಿರೋದು, ನಿಮ್ದು ನೋಡಿ ಈ ಥರ ಕನ್ಸೈನ್ಮೆಂಟ್ ನಿಮ್ಮ ಹೆಸರಿನಲ್ಲಿ ಬುಕ್ ಆಗಿದೆ, ನಿಮ್ಮ ಅಕೌಂಟ್ ನಂಬರ್ ಕರೆಕ್ಟಾ ಅಂತ ಎಲ್ಲ ಹೇಳ್ತಾರೆ, ಇವು ಅವರೇ ಹೇಳ್ತಾರೆ ಇವ್ರಿಗೆ ಅಕೌಂಟ್ ನಂಬರು. ಆದ ಇದನ್ನೆಲ್ಲ ತಿಳ್ಕೊಂಡ ಮೇಲೆ ಇವರು ಎಲ್ಲ ಕರೆಕ್ಟಾಗಿ ಹೇಳ್ತಿದ್ದಾನಲ್ಲ, ಹೌದು ಇದೆಲ್ಲ ಹೆಸರು ಅಕೌಂಟ್ ನಂಬರ್ ಎಲ್ಲ ನಂದೇ ಕರೆಕ್ಟೇ, ಬಟ್ ನಾನು ಯಾವುದು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದರೆ ಹಂಗಿದ್ರೆ ಮೋಸ್ಟ್ಲಿ ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದೆ, ನೀವು ಇಮಿಡಿಯೇಟಾಗಿ ಒಂದು ಕೆಲಸ ಮಾಡಿ ನಿಮ್ಮದೇ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ನಿಮ್ಮ ದುಡ್ಡನ್ನೆಲ್ಲ, ನಿಮ್ಮ ಅಕೌಂಟ್ಗೋ ನಿಮ್ಮ ವೈಫ್ ಅಕೌಂಟ್ಗೋ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ, ಈ ಅಕೌಂಟ್ನ ನಾವು ಇದು ಮಾಡ್ತೀವಿ ಏನು ಫ್ರೀಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಇಷ್ಟರಲ್ಲಿ ಅವನೇನು ಮಾಡಿರ್ತಾನೆ, ಇವನ ನಿಮಗೆ ಟೀಮ್ ವ್ಯೂವರ್ ಬಗ್ಗೆ ಎಲ್ಲ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಸೊ ಇವನ್ ಸ್ಕ್ರೀನ್ ಅವನಿಗೆ ಕಾಣ್ತಾ ಇರುತ್ತೆ, ಅವನ ಇಂಟೆನ್ಷನ್ ಅದಲ್ಲ, ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅವ್ನು 100% ಅವನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಆದರೆ ಇವನು ಆ ಸ್ಕ್ರೀನ್ನಲ್ಲಿ ಎಲ್ಲ ನೋಡ್ಕೊತಾನೆ, ಇವನ ಯೂಸರ್ ನೇಮು ಪಾಸ್ವರ್ಡು ಎಲ್ಲ ನೋಡ್ಕೊಂಡಿರ್ತಾನೆ.
ಇಮಿಡಿಯೇಟ್ ಆಗಿ ಅವನು ಏನು ಮಾಡ್ತಾನೆ, ಅದೇ ಅಕೌಂಟ್ ಯಾವ ಅಕೌಂಟಿಂದ ಇವನು ಟ್ರಾನ್ಸ್ಫರ್ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ ಆ ಅಕೌಂಟಿಗೆ ಇವನು ಇಮಿಡಿಯೇಟ್ ಆಗಿ ಹೊಡೆದು ಯೂಸರ್ ನೇಮು ಪಾಸ್ವರ್ಡ್ ಎಲ್ಲ ಹೊಡಿತಾನೆ. ಅವ್ನಿಗೆ ಓ ಟಿ ಪಿ ಬರುತ್ತೆ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಬೇರೆ ಅಕೌಂಟ್ಗೆ, ಆ ಓ ಟಿ ಪಿನ ಇವನು ಸ್ಕ್ರೀನ್ನಲ್ಲಿ ಇವನು ನೋಡ್ತಾ ಇರ್ತಾನೆ, ಯಾಕಂದರೆ ಹಿಸ್ ಸ್ಕ್ರೀನ್ ಇಸ್ ಬಿನ್ ಶೇರ್ಡ್, ಇವನಿಗೆ ಗೊತ್ತಿಲ್ಲ ಅದು. ಆ ಶೇರ್ಡ್ ಸ್ಕ್ರೀನ್ನಲ್ಲಿ ಓ ಟಿ ಪಿ ಕಾಣ್ತಾ ಇರುತ್ತೆ, ಇಮಿಡಿಯೇಟ್ ಆಗಿ ಅವ್ನು ಓ ಟಿ ಪಿ ಮಾಡಿ ಇವನಿಗಿಂತ ಫಾಸ್ಟಾಗಿ ಅವ್ನು ಟ್ರಾನ್ಸ್ಫರ್ ಮಾಡ್ತಾನೆ ಅಷ್ಟೇ. ಈ ಥರದ್ದು ಇದೆ, ಈ ಥರದ್ದು ಒಂದು ಕೇಸ್ ಬಂದಿದೆ. ಬಟ್ ಆಲ್ ದೀಸ್ ಆರ್ ಬೇಸಿಕ್ಲಿ ಏನಾಗ್ತಾ ಇದೆ, ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ಗಳಲ್ಲಿ ಏನು ಮಾಡ್ತಾರೆ, ತುಂಬ ಅಟ್ರ್ಯಾಕ್ಟಿವ್ ಆಗಿ ಒಂದು ಇದು ಹಾಕ್ತಾರೆ ಆ್ಯಡ್, ಅದರಲ್ಲಿ ಶಾಪಿಂಗ್ನಲ್ಲಿ ತುಂಬ ಜನ ಮೋಸ ಹೋಗ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಐಫೋನ್ 130,000 ಇರೋದು 80,000 ಸಿಗ್ತಾ ಇದೆ ಅಂತ ಒಂದು ಲಿಂಕ್ ಇರುತ್ತೆ. ಇವ್ರ ಲಿಂಕು ಶಾಪ್ನ ಅಂದರೆ ಡೆಲಿವರಿ ಅಡ್ರೆಸ್ ಎಲ್ಲ ಫಿಲ್ ಮಾಡ್ತಾರೆ, ಪೇಮೆಂಟ್ ಮಾಡ್ತಾರೆ, ಐಫೋನ್ ಬರಲ್ಲ ಅಷ್ಟೇ, ಯಾಕಂದರೆ ದಟ್ಸ್ ಅ ಫ್ರಾಡ್. ಸೊ ಈ ಥರ ಇದು ಐಫೋನ್ ಅಂದರೆ ನೀವು ನಂಬದೇ ಹೋಗ್ಬೋದು, ಬಟ್ ಬೇರೆ ಎಷ್ಟೊಂದು ಪ್ರಾಡಕ್ಟ್ಸ ಈ ಥರ ಶಾಪ್ ಮಾಡೋಕ್ಕೆ ಹೋದಾಗ ಮೋಸ ಹೋಗಿದ್ದಾರೆ. ಸೊ ಇದಕ್ಕೆಲ್ಲ ಕೂಡ ಸ್ವಲ್ಪ ಅವೇರ್ನೆಸ್ ಬೇಕಾಗಿದೆ, ಹೌ ಯು ಕ್ಯಾನ್ ಅವಾಯ್ಡ್ ದೀಸ್ ಥಿಂಗ್ಸ್ ಅಂತ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ. ಇನ್ ಸಿಂಪಲ್ ಟರ್ಮ್ಸ್ ಏನು ಮಾಡಬೇಕು ಅಂದರೆ ಸ್ವಲ್ಪ ಬೇಸಿಕ್ಸ್, ನಾವೇನೋ ದೊಡ್ಡ ಐ ಟಿ ಪ್ರೊಫೆಷ್ನಲ್ ಆಗಬೇಕಾಗಿಲ್ಲ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ. ಮೊದಲನೇದು, ಯಾವುದೇ ಕಾರಣಕ್ಕೆ ಯಾರ್ದು ವಿಡಿಯೋ ಕಾಲ್ ಎತ್ತಬಾರ್ದು. ಸಿಂಪಲ್ ಥಿಂಗ್ಸ್, ವಿಡಿಯೋ ಕಾಲ್ ಯಾವುದೇ ಕಾರಣಕ್ಕೆ ಎತ್ತಬಾರ್ದು, ಅನ್ಲೆಸ್ ಯು ನೋ ದಟ್ ಪರ್ಸನ್. ನಿಮ್ಮ ರಿಲೇಟಿವ್ ನಿಮ್ಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ, ನಿಮ್ಮ ಕಸಿನ್ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ವಿಡಿಯೋ ಕಾಲ್ ಮಾಡ್ತಾರೆ, ಅದು ಬಿಟ್ಟರೆ ಯಾರ್ದು ಎತ್ತಬಾರ್ದು. ಸಿಮಿಲರ್ಲಿ ಯಾವುದೇ ಕಾರಣಕ್ಕೊಂದು ಕಾಲ್ನಲ್ಲಿರಬೇಕಾದ್ರೆ ಏನೇ ಅವ್ರು ಹೇಳಲಿ, ಆನ್ ದಿ ಕಾಲ್ ನಿಮ್ಮ ಅಕೌಂಟಿಂದ ನಿಮ್ಮ ಅಕೌಂಟ್ಗೆ ಕೂಡ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೆ ಹೋಗಬಾರ್ದು, ಅದು ನಿಮ್ಮ ಅಕೌಂಟೇ ಕೂಡ ಇರಲಿ. ಯು ಡೂ ನಾಟ್ ಪುಟ್ ಯುವರ್ ಫಿಂಗರ್ ಆನ್ ಯುವರ್ ಸ್ಕ್ರೀನ್ ವಿತೌಟ್ ಕಟಿಂಗ್ ದಿ ಕಾಲ್, ಯಾವುದೇ ಕಾರಣಕ್ಕೆ ಮಾಡಬಾರ್ದು. ಎರಡನೇದು, ಏನೇ ಹೇಳಿದ್ರೂ ಕೂಡ ವಾಟ್ಸ್ಯಾಪಲ್ಲಿ ಬ್ರಾಡ್ಕಾಸ್ಟ್ ಅಂತ ಎಲ್ಲ ಆಪ್ಷನ್ಸ್ ಇದೆ, ಅದನ್ನು ಮಾಡ್ಕೊಡೋದು. ಅವ್ರು ಯಾರಾದರೂ ಆಗಿರಲಿ, ನಿಮ್ಗೆ ಯಾವ ಥರ ಆದರೂ ಹೇಳಲಿ, ಯಾವ ಥರ ಆದರೂ ನಂಬಿಸ್ಲಿ. ಸಿಮಿಲರ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ 1-2 ಆಗುತ್ತೆ ಅಂತ ಎಲ್ಲ ಹೇಳಿದಾಗ ನೀವು ಆ ಲಿಂಕ್ಗಳನ್ನ ಕ್ಲಿಕ್ ಮಾಡಿ ಅವ್ರು ಇನ್ವೆಸ್ಟ್ ಮಾಡೋದು, ಅದು ಯಾವುದೇ ಕಾರಣಕ್ಕೆ ಮಾಡಬಾರ್ದು. ಅದು ಅವ್ರು ಎಂಥ ಅಟ್ರಾಕ್ಟಿವ್ ಆಫರ್ ಆದರೂ ಕೊಡಲಿ, ನೋ, ಯು ಆಸ್ ದೆಮ್ ಫಿಸಿಕಲ್ ಆಫೀಸ್ ನಿಮ್ದು ಎಲ್ಲಿದೆ, ಅಲ್ಲೇ ಬಂದು ನಾನು ನೋಡ್ತೀನಿ, ಭೇಟಿ ಮಾಡ್ತೀನಿ. ಆ್ಯಂಡ್ ಆ ಫಿಸಿಕಲ್ ಆಫೀಸ್ಗೆ ಹೋದಾಗಲೂ ದೇರ್ ಇಸ್ ಅ ಪಾಸಿಬಿಲಿಟಿ ಇನ್ ಫ್ಯೂಚರ್ ದಟ್ ಆ ಫಿಸಿಕಲ್ ಆಫೀಸು ಸುಮ್ಮನೆ ಟೆಂಪ್ರರಿಯಾಗಿ ಸೆಟ್ ಮಾಡಿಬಿಟ್ಟು ಹಂಗೂ ಕೂಡ ಮೋಸ ಮಾಡೋ ಸಾಧ್ಯತೆಗಳಿರುತ್ತೆ. ಅದನ್ನು ನೀವು 100% ಕನ್ಫರ್ಮ್ ಮಾಡ್ಕೊಳ್ಳೋವರೆಗೂ ಮಾಡಲೇಬಾರ್ದು. ನೀವು ನಮಗೆ ಕೊಡೋದಾದರೆ, ವಾಟ್ ಎವರ್ ವರ್ಕ್ ಐ ಡು, ನನಗೆ ಇನ್ಕಮ್ ಬರೋದಾದರೆ ನಾನು ಯಾಕೆ ಪೇ ಮಾಡಬೇಕು, ಮೊದಲನೇ ಪ್ರಶ್ನೆ ಅದು ಬರಲೇಬೇಕು. ನಾ ಇದು ಸರ್ವಿಸ್ ಫೀ ಅದು ಇದು ಅಂದರೆ ಬೇಡ ಅಂಥದ್ದೆಲ್ಲ ನಿಮ್ಮ ಅವರು ಹೆಂಗೋ ಇದೆ ಈ ಥರನೇ ಹೇಳೋದು. ಟ್ರಾನ್ಸಾಕ್ಷನ್ ಫೀ, ನಿಮಗೆ ಬ್ಯಾಂಕ್ ಲೋನ್ 10 ಬರುತ್ತೆ, ನೀವು 2% ಕಟ್ಟಬೇಕು, ಅರ್ಥ ಆಯ್ತಲ್ಲ, 20,000 ಕಟ್ಟಿಸ್ಕೊಳ್ತಾರೆ, ಮುಗೀತು ಕತೆ. ಆ ಥರ ಇದು ಯಾವುದಕ್ಕೂ ಬೀಳಬಾರ್ದು ಫಸ್ಟ್ ಥಿಂಗ್. ಆ್ಯಂಡ್ ಮಿಡ್ಲ್ ಮೆನ್ನು, ಏಜೆಂಟ್ಸು ಅದು ಇದು ಅಂತ ಹೇಳ್ಕೊಂಡು ಬಿಸ್ನೆಸ್ ಪ್ಲಾನ್ಸ್ ಅಂತ ಹೇಳ್ಕೊಂಡು ಮಾಡ್ತಾರಲ್ಲ, ಇದನ್ನು ಯಾವುದು ಅನ್ಲೆಸ್. ಆ್ಯಂಡ್ ತುಂಬ ಜನ ಏನು ಅನ್ಕೊಳ್ತಾರೆ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಇದೆ ಅಂದರೆ ಅದೆಲ್ಲ ಕರೆಕ್ಟ್ ಇರಬೇಕು ಅಂತ. ನೋ, ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ದೀಸ್ ಆರ್ ಆಲ್ ಓನ್ಲಿ ಪ್ಲಾಟ್ಫಾರ್ಮ್ಸ್, ಯಾರು ಬೇಕಿದ್ದರೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಆ್ಯಡ್ ಹಾಕ್ಬೋದು. ನೀವು ಇವತ್ತು ಆ್ಯಡ್ ಹಾಕಬೇಕಾ, ನೀವು ಇಷ್ಟು ಅಮೌಂಟ್ ಕಟ್ಟಿದ್ರೆ ಫೇಸ್ಬುಕ್ನವರು ನಿಮಗೆ ಅಷ್ಟು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಇದು ಕೊಡ್ತಾರೆ, ನೀವು ಅಪ್ಲೋಡ್ ಮಾಡ್ಬೋದು, ಅದು ಕಾಣುತ್ತೆ ಆ್ಯಡ್ ಥರ. ಸೊ ಯಾವ ಆ್ಯಡು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇದೆ ಅಂತ ಮಾತ್ರಕ್ಕೆ ಅದು ಕರೆಕ್ಟ್ ಪ್ರಾಡಕ್ಟ್. ಈಗ ಯಾವುದೋ ಒಂದು ಪ್ರಾಡಕ್ಟ್ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಶಾಪ್ ಮಾಡಲಿಕ್ಕೆ ಆಪ್ಷನ್ ಇದೆ, ಅದು ಇನ್ಸ್ಟಾಗ್ರಾಮಲ್ಲಿ ಇದೆ ಅಂತ ಹೇಳಿದ ತಕ್ಷಣ ಅದು ಆ ಪ್ರಾಡಕ್ಟ್ ಆ್ಯಕ್ಚುಲಿ ಇದೆ ಅಥವಾ ಅವನು ಮೋಸ ಮಾಡ್ತಿಲ್ಲ ಅಂತ ಅಲ್ಲ, ಅವನು ಆ್ಯಡ್ ಹಾಕಿರೋದೇ ಆ ಥರ ಮೋಸ ಮಾಡಲಿಕ್ಕೆ. ನೀವು ಶಾಪ್ ಮಾಡೋಕ್ಕೆ ಹೋದರೆ ನಿಮ್ಮ ಅಮೌಂಟ್ ಹೋಗುತ್ತೆ. ಸೊ ಹಾಗಾಗಿ ಅಂಥದ್ದನ್ನೆಲ್ಲ ನಂಬಬಾರ್ದು. ಈ ಏನು ಆನ್ಲೈನ್ ಅವೇರ್ನೆಸ್ ತುಂಬ ಬೇಕಾಗಿದೆ ಜನರಲ್ಲಿ, ದೇ ಶುಡ್ ರಿಯಲಿ ಥಿಂಕ್ ಅಬೌಟ್ ಇಟ್. ಸಮ್ ಥಿಂಗ್ಸ್ ಆರ್ ದೇರ್, ಸಮ್ ಪೀಪಲ್ ಆರ್ ಫಾಲೋಯಿಂಗ್, ದೇ ಆರ್ ಗಿವಿಂಗ್ ವೆರಿ ಗುಡ್ ಥಿಂಗ್ಸ್. ಅವರು ಶಾಪ್ ಮಾಡಲಿಕ್ಕೆ ಅಂತ ಒಂದು ಸಪ್ರೇಟ್ ಅಕೌಂಟ್ ಇಟ್ಕೊಂಡಿರ್ತಾರೆ, ಅದರಲ್ಲಿ 10,000 ಮೇಲೆ ಇಡಲ್ಲ, ಏನು ಮಾಡಿದ್ರು ಅದರಿಂದ ಮಾಡ್ತಾರೆ. ಬೈ ಚಾನ್ಸ್ ಮೋಸ ಹೋದ್ರೂ 10,000 ಮೋಸ ಹೋಗ್ಬೋದು ಅಷ್ಟೇ. ಎಲ್ಲ ಅಮೌಂಟು ಇರೋ ಒಂದು ಅಕೌಂಟ್ನ ಎಲ್ಲದಕ್ಕೂ ಯೂಸ್ ಮಾಡಲ್ಲ ಕೆಲವರು. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಸಮ್ ಸಜೆಷನ್ಸ್. ಈ ಥರ ಎಲ್ಲ ಮಾಡೋರು ಇದ್ದಾರೆ. ಸಮ್ ಕೈಂಡ್ ಆಫ್ ಅವೇರ್ನೆಸ್ಸು ಮತ್ತು ಇದು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಇವತ್ತು, ಇಲ್ಲದೇ ಇದ್ರೆ ಇದು ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾನೆ ಇದೆ.
ಸೊ ಅದರ್ ಇಶ್ಯೂಸ್ ಇಫ್ ದೇರ್ ಇಸ್ ಎನಿ ಅದರ್ ಕ್ಲಾರಿಫಿಕೇಶನ್ಸ್ ಆಲ್ಸೋ ಪ್ಲೀಸ್ ಆಸ್ಕ್ ವಿ ಆರ್. ಸೊ ದಟ್ಸ್ ವಾಟ್ ನಾನು ಹೇಳ್ದಂಗೆ ಇಂಥ ಕೇಸೆಲ್ಲ ಡಿಟೆಕ್ಟ್ ಮಾಡೋದು ಅನ್ನೋದು ಇಟ್ ಈಸ್ ಅ ವೆರಿ ಗುಡ್ ಥಿಂಗ್, ಅ ವೆರಿ ಪಾಸಿಟಿವ್ ಥಿಂಗ್. ಅವರೆಲ್ಲರಿಗೂ ಕೂಡ ನಾವು ಒಂದು ರಿವಾರ್ಡ್ ರೋಲು ಮತ್ತು ಅವ್ರಿಗೆ ಗುಡ್ ಸರ್ವಿಸ್ ಎಂಟ್ರಿ ಎಲ್ಲ ಕೂಡ ಮಾಡ್ತೀವಿ. Dr. M. Vishetty Institutions, Mangaluru. Empowering dreams and achieving greatness since 1985. Dr. M. Vishetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824-248-1048. 0824-248-1046. Website www.mvshettycolleges.edu.in. Chetana's Beauty Lounge. ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು. 5750002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.